ನಮಸ್ಕಾರ ಗೆಳೆಯರೇ. ಜಗದ್ಗುರು ಶ್ರೀ ಆದಿ ಶಂಕರಾಚಾರ್ಯರು ಹೇಳಿರುವ ಹಾಗೆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಈ ಮಂಡಲದಲ್ಲಿ ಆವರಿಸಿರುವ ಶಿವನ ಚೈತನ್ಯವನ್ನು ಕಣ್ಣಿಗೆ ಕಾಣುವ ಹಾಗೆ ಅಷ್ಟಮೂರ್ತಿ ತತ್ವದಲ್ಲಿ ಪ್ರಕಾಶಿಸುತ್ತದೆ. ಈ ಪ್ರಪಂಚದಲ್ಲಿ ಶಿವನ ರೂಪವನ್ನು 8 ರೂಪಗಳಲ್ಲಿ ನಾವು ನೋಡಬಹುದು ಎಂದು ತಿಳಿಸಿದ್ದಾರೆ. ಪಂಚಭೂತಗಳು ಅಂದರೆ ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ. ಇವುಗಳ ಜೊತೆಗೆ ಸೂರ್ಯಚಂದ್ರ ಮತ್ತು ಪರಮಾತ್ಮ ಇವೆಲ್ಲ ಸೇರಿ 8 ಶಿವನ ಸ್ವರೂಪಗಳು. ಈ 8 ಶಿವನ ಸ್ವರೂಪಗಳು ತಿಳಿದುಕೊಳ್ಳೋಣ, ಬನ್ನಿ. ಅವುಗಳಲ್ಲಿ ಒಂದು ಕಂಚಿಯಲ್ಲಿ ಪೃಥ್ವಿಲಿಂಗ ಅಂದರೆ ಭೂಮಿಲಿಂಗ, ಜಮ್ಮು ಕಾಶ್ಮೀರದಲ್ಲಿ ಜಲಲಿಂಗ, ಅರುಣಾಚಲೇಶ್ವರ ಅಂದರೆ ತಿರುಮಲೈನಲ್ಲಿ ಅಗ್ನಿಲಿಂಗ, ಚಿದಂಬರಂನಲ್ಲಿ ಆಕಾಶಲಿಂಗ, ಕಾಳಹಸ್ತಿಯಲ್ಲಿ ವಾಯುಲಿಂಗ, ಕೋನಾರ್ಕಲ್ಲಿ ಸೂರ್ಯಲಿಂಗ, ಸೀತಾಕುಂಡಂ ಅಲ್ಲಿ ಚಂದ್ರಲಿಂಗ, ಕಠ್ಮಂಡುವಿನ ಪಶುಪತಿನಾಥ ಮತ್ತು ಪರಮಾತ್ಮಲಿಂಗ. ಈ ಎಲ್ಲ ಲಿಂಗಗಳ ತತ್ವವನ್ನು ಹೊಂದಿರುವ ತಿರುಣಾಮಲೈ ಅಲ್ಲಿ ಪ್ರತಿ ಹುಣ್ಣಿಮೆಯ ದಿನ 16 ಕಿಲೋಮೀಟರ್ ಹಿರಿಯ ಪ್ರದಕ್ಷಿಣೆ ಮಾಡುವ ಮುಖಾಂತರ ದರ್ಶನ ಪಡೆಯಬಹುದು. ಈ ಕೆಳಗೆ ತೋರಿಸಿದ ಹೆಸರಿನ ಲಿಂಗಗಳ ಹೆಸರಿನ ರೂಪದಲ್ಲಿ ನಾವು ಈ ಎಲ್ಲ ಲಿಂಗಗಳ ದರ್ಶನ ಭಾಗ್ಯ ದೊರೆಯುತ್ತದೆ. ನಿಮ್ಮ ರಾಶಿಗೆ ಯಾವ ಶಿವನ ಲಿಂಗ ಅನ್ವಯವಾಗುತ್ತದೆ ಎಂದರೆ ಮೇಷರಾಶಿಯವರು ನೈಋತ್ಯ ಲಿಂಗವನ್ನು ಪೂಜೆ ಮಾಡುವುದರಿಂದ ದೋಷಗಳು ನಿವಾರಣೆ ಆಗಿ ಸಕಲ ಬಾಧೆಗಳು ನಿವಾರಣೆ ಆಗುತ್ತದೆ. ವೃಷಭ ರಾಶಿಯವರು ಇಂದ್ರಲಿಂಗವನ್ನು ಪೂಜೆ ಮಾಡುವುದರಿಂದ ಆರ್ಥಿಕ ಅಭಿವೃದ್ಧಿ ಹೊಂದುತ್ತಾರೆ, ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ. ಮಿಥುನ ರಾಶಿಯವರು ಈಶಾನ್ಯ ಲಿಂಗವನ್ನು ಪೂಜೆ ಮಾಡುವುದರಿಂದ ಯಾವುದೇ ಕಷ್ಟವನ್ನಾದರೂ ಎದುರಿಸುವ ಧೈರ್ಯ ಬರುತ್ತದೆ ಹಾಗೂ ಆರೋಗ್ಯ ಸಿಗುತ್ತದೆ. ಕಟಕ ರಾಶಿಯವರು ವಾಯುವ್ಯ ಲಿಂಗವನ್ನು ಪೂಜೆ ಮಾಡುವುದರಿಂದ ಶತ್ರುಗಳ ಬಾಧೆ ನಿವಾರಣೆ ಆಗಿ ಸಾಲದ ಸಮಸ್ಯೆಯಿಂದ ಹೊರಬರುತ್ತಾರೆ. ಸಿಂಹ ರಾಶಿಯವರು ಅಗ್ನಿ ಲಿಂಗವನ್ನು ಪೂಜೆ ಮಾಡುವುದರಿಂದ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಿರಿ, ಸಕಲ ಐಶ್ವರ್ಯ ಲಭಿಸುತ್ತದೆ. ಕನ್ಯಾ ರಾಶಿಯವರು ಈಶಾನ್ಯ ಲಿಂಗವನ್ನು ಪೂಜೆ ಮಾಡುವುದರಿಂದ ಒಳ್ಳೆಯ ಪದವಿ ಪಡೆಯುತ್ತಾರೆ, ತೀರ್ಥಕ್ಷೇತ್ರದ ದರ್ಶನವೂ ಹೆಚ್ಚಾಗಿ ಲಭಿಸುತ್ತದೆ. ತುಲಾ ರಾಶಿಯವರು ಇಂದ್ರಲಿಂಗವನ್ನು ಪೂಜೆ ಮಾಡುವುದರಿಂದ ಗ್ರಹ ದೋಷಗಳು ನಿವಾರಣೆ ಆಗಿ ಉನ್ನತ ಸ್ಥಾನಕ್ಕೆ ಏರುತ್ತಾರೆ. ವೃಶ್ಚಿಕ ರಾಶಿಯವರು ಯಮಲಿಂಗ ಪೂಜೆ ಮಾಡುವುದರಿಂದ ದುಷ್ಟರ ಕಾಟದಿಂದ ವಿಮುಕ್ತಿ ಹೊಂದಿ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಆಗುತ್ತದೆ. ಧನಸ್ಸು ರಾಶಿಯವರು ಕುಬೇರ ಲಿಂಗವನ್ನು ಪೂಜೆ ಮಾಡುವುದರಿಂದ ಆರೋಗ್ಯದಲ್ಲಿ ಸ್ಥಿರತೆ ಕಾಣಬಹುದು, ಒಳ್ಳೆಯ ಪದವಿಗೆ ಏರುತ್ತಾರೆ. ಮಕರ ರಾಶಿಯವರು ವರುಣಲಿಂಗವನ್ನು ಪೂಜೆ ಮಾಡುವುದರಿಂದ ಆರ್ಥಿಕ ಅಭಿವೃದ್ಧಿ ಹೊಂದಿ ಆಸ್ತಿಪಾಸ್ತಿ ಮಾಡುತ್ತಾರೆ. ಕುಂಭರಾಶಿಯವರು ವರುಣಲಿಂಗವನ್ನು ಪೂಜೆ ಮಾಡಬೇಕು. ಮೀನರಾಶಿಯವರು ಕುಬೇರಲಿಂಗ ಪೂಜೆ ಮಾಡಿದರೆ ವಿದೇಶಿ ಪ್ರಯಾಣ ಲಭಿಸುತ್ತದೆ, ಹಣಕಾಸಿನ ಲಾಭ ಸಹ ಆಗಲಿದೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.